हरि ओम श्री गुरुभ्यो नमः। उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युमृत्यु नमाम्यहं। हरि ओम नरसिंह अखिलाज्ञान मतद्वांतर दिवाकरः जयत्यमि सत्यज्ञान सुखशक्ति पयोनिधि। हरि ओम श्री श्री वंशावृत एंटू श्री श्री सत्यात्मतीर्थ श्रीपादंगळवरिगे श्री साष्टांग नमस्कार। श्री सत्यात्मतीर्थ श्रीपादंगळवर 26ನೇ ಮಧ್ವ ಸಿದ್ಧಾಂತದ ಸಾಮ್ರಾಜ್ಯದ ಉತ್ತರಾದಿಮಠದ ಪೀಠವನ್ನು ಅಲಂಕೃತರಾದರು. ಅದಕ್ಕೆ ನಾವು ಈ ದಿನವನ್ನು, ಇದು ನಮಗೆ ವಿಶೇಷವಾದ ಪರ್ವಕಾಲ. ನಾವು ಅನೇಕ ವಿಷಯಗಳನ್ನು ಕೇಳಿದ್ದೇವೆ ಮತ್ತು ಓದಿದ್ದೇವೆ. ದೊಡ್ಡ ಮಹಾನುಭಾವರಾದ ಶ್ರೀ ರಘುತ್ತಮ ತೀರ್ಥರು, ಶ್ರೀ ಜಯತೀರ್ಥರು, ಶ್ರೀ ವಿದ್ಯಾರಣ್ಯ ತೀರ್ಥರು, ಶ್ರೀ ಸತ್ಯವ್ರತ ತೀರ್ಥರು, ಶ್ರೀ ಸತ್ಯಧ್ಯಾನ ತೀರ್ಥರು, ಇವರಲ್ಲಿ ಮಹಾನುಭಾವರು ಅವರ ಸಿದ್ಧಾಂತ, ಅವರು ಮಾಡಿದ ಸಾಧನೆ ಕೇವಲ ಕೇಳಿದ್ದೇವೆ, ಅದನ್ನೆಲ್ಲ ಕೇಳಿದ್ದೇವೆ ಮತ್ತು ಅದನ್ನೆಲ್ಲ ಕಣ್ಣಿನಿಂದ ಮನಸ್ಸಿನಿಂದ ಅತಿ ವೈಭವದಿಂದ ನಾವು ಇವನ್ನೆಲ್ಲವನ್ನು ಶ್ರೀ ಸತ್ಯಾತ್ಮ ಶ್ರೀಪಾದಂಗಳವರಲ್ಲಿ ಕಾಣುತ್ತಿದ್ದೇವೆ. ಇದು ನಮಗೆ ದೊಡ್ಡದಾದ ಸೌಭಾಗ್ಯ ಮತ್ತು ಭಕ್ತರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಅದರ ಮಹಾ ಹಾಗೂ ಇದರ ನಡುವೆ ಮಹಾಮಾರಿಯಾದ ಕರೋನಾ ಎಂಬ COVID-19 ಎಂಬ ರೋಗವು ಜಗತ್ತಿನಲ್ಲಿ ಬಹಳ ಭಯಾನಕವಾಗಿ ಅಂಧಕಾರದಲ್ಲಿ ಹೆಮ್ಮರದಂತೆ ಬೆಳೆದಿದೆ. ಅದಕ್ಕೆ ಶ್ರೀಪಾದಂಗಳವರು ಮೂಲರಾಮದೇವರ ಭಕ್ತರಿಗೆ ಅಂದದಂತೆ ಅವರ ಅಚ್ಯುತಾನಂದ ಗೋವಿಂದ ಎಂಬ ನಾಮವು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರದ ದಿನಾರು ಹೇಳುವಂತೆ ಆದೇಶವನ್ನು ತಿಳಿಸಿದ್ದಾರೆ. ಅದರಂತೆ ನಾವು ನಿತ್ಯವೂ ನಡೆಯುತ್ತಿದ್ದೇವೆ. ನಾವು ತಪ್ಪದೇ ಪಾಲಿಸೋಣ. ಹಾಗೂ ಸ್ವರೂಪೋದ್ಧಾರದ ಮಹಾನುಭಾವರಾದ ಶ್ರೀಪಾದಂಗಳವರು ಎಷ್ಟು ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರು, ಅದು ನಮಗೆ ಚಿಕ್ಕ ಸೇವೆಯೆಂದು ಭಾವಿಸುತ್ತೇವೆ. ಹಾಗೂ ಅವರ ಕರುಣೆ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಎಂದು ಗುರುಗಳಲ್ಲಿ ಹಾಗೂ ಅಂತರ್ಯಾಮಿಯಾದ ಶ್ರೀ ಮುಖ್ಯಪ್ರಾಣ ದೇವರಂತರ ಲಕ್ಷ್ಮೀಪತಿಯಾದ ಶ್ರೀರಾಮದೇವರಲ್ಲಿ ನಾವು ದಿನಾಲು ಪ್ರಾರ್ಥಿಸುತ್ತೇವೆ. ಶ್ರೀಕೃಷ್ಣ ಅರ್ಪಣ. ಹರಿ ಓಂ.